हेलो फ्रेंड्स, वेलकम टू भूमिकास किचन। नानिम भूमिका सुदर्शन। एल्लरू हेगिदीरा, एल्लरू चेन्नागिदीरा अंत भावस्ता इवत्तिन दिनद रेसिपी ना शुरू माड्ता इदीनि। इवत्तु तुंबा सिंपल आगिरुवंत रेसिपी ಅವಲಕ್ಕಿ ಒಗ್ಗರಣೆ ಅಥವಾ ಅವಲಕ್ಕಿ ಉಪ್ಪಿಟ್ಟು ಅಂತನಾದರೂ ಅನ್ಬೋದು. ಇದ್ರ ಸ್ಪೆಷಲ್ ಏನಪ್ಪ ಅಂತ ಅಂದರೆ, ಈರುಳ್ಳಿ ಬೆಳ್ಳುಳ್ಳಿ ಏನು ಉಪಯೋಗಿಸ್ತಾ ಇಲ್ಲ. ಶ್ರಾವಣ ಮಾಸ ಹತ್ರ ಬರ್ತಾ ಇರೋದ್ರಿಂದ ಹಬ್ಬಗಳು ಒಂದಾದ್ಮೇಲೆ ಒಂದು ಬರ್ತಾ ಇರುತ್ತೆ. ದೇವ್ರ ನೈವೇದ್ಯಕ್ಕಾದರೂ ನೀವು ರೆಡಿ ಮಾಡ್ಕೋಬೋದು, ಅಥವಾ ಪ್ರಸಾದಕ್ಕಾದರೂ ರೆಡಿ ಮಾಡ್ಬೋದು, ಅಥವಾ ಬೆಳಗ್ಗೆ ನೀವು ಬ್ರೇಕ್ಫಾಸ್ಟ್ಗೆ ಅಥವಾ ಸ್ನ್ಯಾಕ್ಸ್ಗೆ ಯಾವುದಕ್ಕೆ ಬೇಕಾದರೂ ರೆಡಿ ಮಾಡ್ಬೋದು. ಈ ರೆಸಿಪಿನ ತುಂಬ ಈಸಿಯಾಗಿರೋವಂಥ ಈ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಎರಡು ಕಪ್ಪು ಗಟ್ಟಿ ಅವಲಕ್ಕಿನ ಚೆನ್ನಾಗಿ ಎರಡರಿಂದ ಮೂರು ಬಾರಿ ಚೆನ್ನಾಗಿ ವಾಶ್ ಮಾಡಿ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಒಂದು ಐದು ನಿಮಿಷ ನೆನೆಸ್ಬಿಟ್ರೆ ಸಾಕು. ಐದು ನಿಮಿಷ ಆಗ್ತಿದ್ದ ಹಾಗೆ ಅವಲಕ್ಕಿನ ನೀರೆಲ್ಲ ತೆಗೆದುಬಿಡೋಣ. ಈ ಥರ ಇವಾಗ ಇದು ಇದರಲ್ಲಿರುವಂಥ ನೀರಂಶನೇ ಸಾಕು, ಇದು ಅವಲಕ್ಕಿಯೆಲ್ಲ ಚೆನ್ನಾಗಿ ಅರಳಿಕೊಂಡು ಹುಡುಹುಡಿಯಾಗುತ್ತೆ. ಮಿಕ್ಸರ್ ಜಾರ್ ಒಳಗಡೆ ನಾಲ್ಕು ಹಸಿಮೆಣಸಿನಕಾಯಿ, ಒಂದು ಟೇಬಲ್ ಸ್ಪೂನ್ ಹಸಿ ತೆಂಗಿನ ತುರಿ, ಜಸ್ಟ್ ಒಂದು ಟೇಬಲ್ ಸ್ಪೂನ್ ಸಾಕು. ಇದನ್ನು ರುಬ್ಕೊಳ್ಳೋಣ. ಇವಾಗ ಒಂದು ಚೂರು ನೀರಿಲ್ಲದೇ ಇದ್ದ ಹಾಗೆ ನುಣ್ಣಗೆ ರುಬ್ಕೋಬೇಕು. ಇವಾಗ ಇದನ್ನು ಒಂದು ಬೌಲ್ಗೆ ತೆಗೆದಿಡ್ತೀನಿ. ಸ್ಟೌ ಆನ್ ಮಾಡಿಕೊಂಡು ಬಾಣಲಿ ಒಳಗಡೆ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ಅವಲಕ್ಕಿಗೆ ಸ್ವಲ್ಪ ಎಣ್ಣೆ ಮುಂದಾಗಿದ್ದರೆ ಚೆನ್ನಾಗಿರುತ್ತೆ. ಎರಡು ಟೇಬಲ್ ಸ್ಪೂನ್ ಕಡಲೆಕಾಯಿ ಬೀಜ, ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಕಡಲೆಕಾಯಿ ಬೀಜನ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಕಡಲೆಕಾಯಿ ಬೀಜ ಒಂದು ಮುಕ್ಕಾಲು ಭಾಗ ರೋಸ್ಟ್ ಆಗ್ತಿದೆ ಹಾಗೆ ಒಂದು ಟೀ ಸ್ಪೂನ್ ಸಾಸಿವೆ, ಒಂದು ಟೀ ಸ್ಪೂನ್ ಉದ್ದಿನಬೇಳೆ. ಇದಕ್ಕೆ ಉದ್ದಿನಬೇಳೆ ಬಿಟ್ಟರೆ ಇನ್ನೇನು ಹಾಕದೇ ಇರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿ ಹಾಕೊಂಡ್ರೂ ಏನು ಪರವಾಗಿಲ್ಲ. ಉದ್ದಿನಬೇಳೆ ಚೆನ್ನಾಗಿ ರೋಸ್ಟ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಉದ್ದಿನಬೇಳೆ ಘಮ ಘಮ ಅಂತ ಇದೆ, ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಜೊತೆಯಲ್ಲಿ ಕರಿಬೇವಿನ ಸೊಪ್ಪು, ಕರಿಬೇವಿನ ಸೊಪ್ಪು ಹಾಕೊಂಡು ಜಸ್ಟ್ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಿದ್ದ ಹಾಗೆ ಉಳಿದಿರೋ ಅಂತ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಹಸಿ ತೆಂಗಿನ ತುರಿ. ಈ ಹಸಿ ತೆಂಗಿನ ತುರಿದು ನೀರಂಶ ಹೋಗಬೇಕು, ಅದರಲ್ಲಿರೋ ಅಂಥ ನೀರಂಶ ಎಲ್ಲ ಹೋಗಿ ಒಳ್ಳೆ ಫ್ಲೇವರ್ ಬರಬೇಕು. ಅಲ್ಲಿವರೆಗೂ ಲೋ ಫ್ಲೇಮಲ್ಲಿ ಈ ತೆಂಗಿನ ತುರಿನ ಫ್ರೈ ಮಾಡ್ತೀನಿ. ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಈ ತೆಂಗಿನಕಾಯಿನ ಫ್ರೈ ಮಾಡಿಕೊಂಡೆ. ಗಮ್ ಅಂತ ಇದೆ, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಈ ಅವಲಕ್ಕಿ ಒಗ್ಗರಣೆ ತುಂಬ ಟೇಸ್ಟ್ ಚೆನ್ನಾಗಿರೋದು. ಇವಾಗ ರುಬ್ಬಿಟ್ಕೊಂಡಿರೋವಂಥ ಹಸಿಮೆಣಸಿನಕಾಯಿ ತೆಂಗಿನಕಾಯಿ ಕೂಡ ಹಾಕ್ಕೊಂಡು ಒಂದರಿಂದ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಒಂದ್ಸಲ ಚೆನ್ನಾಗಿ ಫ್ರೈ ಆದ ನಂತರ ಅರಶಿನ ಕಾಲು ಟೀ ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಅವಲಕ್ಕಿ ಹಾಕಿ ಮಿಕ್ಸ್ ಮಾಡ್ತೀನಿ. ಇದಕ್ಕೆ ಇವಾಗ ಏನು ನಾವು ನೆನೆಸಿಟ್ಕೊಂಡಿದ್ವಲ್ಲ ಅವಲಕ್ಕಿ, ನೋಡಿ ಒಂದು ಒಗ್ಗರಣೆ ಹಾಕೋಷ್ಟರಲ್ಲಿ ಎಷ್ಟು ಹುಡುಹುಡಿಯಾಗಿ ಇದನ್ನು ನೆಂದಿದೆ. ಸಾಫ್ಟಾಗೂ ಇದೆ, ಹುಡುಹುಡಿಯಾಗೂ ಇದೆ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಅವಲಕ್ಕಿ ಒಗ್ಗರಣೆಗೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಹೈ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಇದನ್ನು. ಅವಲಕ್ಕಿ ಚೆನ್ನಾಗಿ ಫ್ರೈ ಆಗಿದೆ, ಬಿಸಿ ಬಿಸಿಯಾಗಿ ಕೂಡ ಇದೆ. ಇವಾಗ ಸ್ಟೌ ಆಫ್ ಮಾಡ್ತಾ ಇದ್ದೀನಿ. ಸ್ಟೌ ಆಫ್ ಮಾಡಿಬಿಟ್ಟು ಒಂದು ಕಂಪ್ಲೀಟ್ ನಿಂಬೆಹಣ್ಣಿಂದು ರಸ ಹಾಕೊಳ್ತಾ ಇದ್ದೀನಿ. ಯಾವಾಗಲೂ ಸ್ಟೌ ಆಫ್ ಮಾಡಿ ನಿಂಬೆಹಣ್ಣಿನ ರಸ ಹಾಕೋಬೇಕು, ಆವಾಗ ಅದರ ನ್ಯೂಟ್ರಿಯೆಂಟ್ ಹಾಗೆ ಉಳಿಯುತ್ತೆ. ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿಕೊಂಡಿರೋದು ಒಂದು ಟೇಬಲ್ ಸ್ಪೂನ್, ಇದನ್ನು ಹಾಕ್ಕೊಂಡು ಇನ್ನೊಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ಅವಲಕ್ಕಿ ಒಗ್ಗರಣೆ ರೆಡಿ ಆಯಿತು, ಅಥವಾ ಅವಲಕ್ಕಿ ಉಪ್ಪಿಟ್ಟು ಅಂತನಾದರೂ ಅನ್ನಿ, ಅವಲಕ್ಕಿ ಚಿತ್ರಾನ್ನ ಅಂತನಾದರೂ ಅನ್ನಿ. ಎಲ್ಲ ಚೆನ್ನಾಗಿ ಇವನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸರ್ವ್ ಮಾಡೋದಕ್ಕೆ ರೆಡಿ ಇದೆ. ನೋಡಿದ್ರಲ್ಲ ಎಷ್ಟು ಬೇಗ ಅವಲಕ್ಕಿ ಒಗ್ಗರಣೆ ರೆಡಿ ಆಯಿತು ಅಂದ್ಬಿಟ್ಟು. ಈ ಅವಲಕ್ಕಿ ಒಗ್ಗರಣೆದು ಸ್ಪೆಷಲ್ ಏನಪ್ಪ ಅಂತ ಅಂದರೆ, ತೆಂಗಿನಕಾಯಿನ ಚೆನ್ನಾಗಿ ನಾವು ರೋಸ್ಟ್ ಮಾಡಿರೋದ್ರಿಂದ ಅವಲಕ್ಕಿ ಒಗ್ಗರಣೆನ ತುಂಬ ಹೊತ್ತು ಇಡ್ಬೋದು, ಬೇಗ ಹಾಳಾಗೋದಿಲ್ಲ. ಜೊತೆಗೆ ತುಂಬ ಫಾಸ್ಟಾಗಿ ಬೇಗ ಪ್ರಿಪೇರ್ ಮಾಡ್ಬೋದು. ಬೆಳಗ್ಗೆ ಬ್ರೇಕ್ಫಾಸ್ಟ್ಗಾದರೂ ಆಗಿರ್ಬೋದು, ಅಥವಾ ಸಾಯಂಕಾಲ ಸ್ನ್ಯಾಕ್ಸ್ ಥರನಾದರೂ ಇದನ್ನು ಸರ್ವ್ ಮಾಡ್ಬೋದು. ನೀವು ಕೂಡ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಲೋ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ.